ಕೂತ್ಕೊಳ್ಳಿ ಕುಮಾರಸ್ವಾಮಿ, ನೀವು ಹೇಳಿದ್ದೀರಿ, ನಾನು ನೋಡಿದೆ ನಿಮ್ಮ ಇದನ್ನ, 17 ಲಕ್ಷ ಮನೆ ಕಟ್ತೀವಿ ಅಂತ ಹೇಳಿ ದುಡ್ಡೇ ಕೊಡ್ಲಿಲ್ಲ, ನಾನು ಕೊಟ್ಟೆ ದುಡ್ಡು. ನಾನೇನು ಕೊಟ್ಟಿಲ್ಲ ಹೇಳಿ. ಸಮ್ಮಿಶ್ರ ಸರ್ಕಾರ ಇದ್ದಾಗ ನಿಮ್ದೆಲ್ಲ ಸರ್ಕಾರ, ಸಮ್ಮಿಶ್ರ ಸರ್ಕಾರ, ನೀವು ಮುಖ್ಯಮಂತ್ರಿ ಆಗಿದ್ರಿ ಅಷ್ಟೇನೆ. ಆಮೇಲೆ ಇನ್ನೂ ಒಂದು ಹೇಳಿದ್ದೀರಿ ನೀವು, ಅಕ್ಕಿಗೆ ದುಡ್ಡು 7 ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು, ದುಡ್ಡೇ ಕೊಟ್ಟಿರಲಿಲ್ಲ, ನಾನು ಕೊಟ್ಟೆ. ಒಂದು ವೇಳೆ ಕಡಿಮೆ ಆಗಿತ್ತು ಅಂತ ಇಟ್ಕೊಳ್ಳೋಣ, ಅಸ್ಯೂಮಿಂಗ್ ಫಾರ್ ದಿ ಆರ್ಗ್ಯುಮೆಂಟ್ ಸೇಕ್. ಸಪ್ಲಿಮೆಂಟರಿ ಎಸ್ಟಿಮೇಟ್ ಇರೋದು ಅದಕ್ಕೆ. ಮತ್ತೆ ನಾನು ಆ ವರ್ಷ ಶುರು ಮಾಡಿದ್ದಲ್ಲ 7 ಕೆಜಿ ಅಕ್ಕಿನ ಫ್ರೀಯಾಗಿ ಕೊಡೋದು, ನಾನು ಅದಕ್ಕಿಂತ ಹಿಂದೆನೆ 7 ಕೆಜಿ ಅಕ್ಕಿ 2 ವರ್ಷ ಮುಂಚಿತವಾಗಿ ಕೊಡಕ್ಕೆ ಶುರು ಮಾಡಿದ್ದೆ ಫ್ರೀಯಾಗಿ. 5 ವರ್ಷ 5 ಕೆಜಿ ಅಕ್ಕಿ ಕೊಟ್ಟೆ ಫ್ರೀಯಾಗಿ. ಆಮೇಲೆ 2 ವರ್ಷ 1 ರೂಪಾಯಿ ಮಾಡಿ 5 ಕೆಜಿ ಅಕ್ಕಿ ಕೊಟ್ಟೆ. ಓಕೆ, ಇದು ಅಕ್ಕಿದಲ್ಲ, ಇದು ಮನೆದು. ಈಗ ಕುಮಾರಸ್ವಾಮಿ ಅವರು ತಾವು ಅಲ್ಲ, ತಾವು ಹೇಳಿ ಅಂದ್ರೆ ಅದರಿಂದ. ಅದೇ ಈಗ ಸಿದ್ದರಾಮಯ್ಯನವರು ದುಡ್ಡೇ ಇಟ್ಟಿರಲಿಲ್ಲ ಕೇಳೋಣ, ಅದನ್ನೆಲ್ಲ ನಾನು ಬಂದು ದುಡ್ಡು ಕೊಟ್ಟೆ. ಏನ್ ಗೌರ್ಮೆಂಟ್ ಇಸ್ ಎ ಕಂಟಿನ್ಯೂಸ್ ಎಸ್ಟಾಬ್ಲಿಷ್ಮೆಂಟ್. ಓಕೆ, ಈಗ ಅಂದ್ರು ಕೂಡ ಕೊಡಬೇಕಾಗುತ್ತೆ, ಕಡಿಮೆ ಆದ್ರೆ ಕೊಡಬೇಕಾಗುತ್ತೆ ದುಡ್ಡು ಕೊಟ್ಟು. ಕಡಿಮೆ ಓಕೆ ಓಕೆ. ಸಪ್ಲಿಮೆಂಟರಿ ಎಸ್ಟಿಮೇಟ್ ಅಂದ್ರೆ ಯಾಕೆ ಪ್ರೊವೈಡ್ ಮಾಡಿರೋದು? ಒಂದು ವೇಳೆ ಕಡಿಮೆ ಆಗಿತ್ತು ಅಂತ ಇಟ್ಕೊಳ್ಳೋಣ, ಸಪ್ಲಿಮೆಂಟರಿ ಎಸ್ಟಿಮೇಟ್ ಇರೋದು ಯಾತಕ್ಕೆ? ಇಲ್ಲ ಇಲ್ಲ ಇಲ್ಲಿ ಸೋಮಣ್ಣ ಅವ್ರು ಕೇಳ್ರಿ ನೀವು. ಅದರಿಂದ ಮನೆ ಅಧ್ಯಕ್ಷರೇ ಹೇಳಿ, ಯಾಕಂದ್ರೆ ತಪ್ಪು ಮಾಹಿತಿ ಹೋಗಬಾರ್ದು, ತಪ್ಪು ಮಾಹಿತಿ ಹೋಗಬಾರ್ದು. ನಿಮಗೆ ಓಲೆ, ನಿಮ್ಗೊಂದು ಮನೆ ಕೊಟ್ಟು ಬಂದಿದ್ದೀವಿ ಅಂದ್ರೆ ಹೇಳಪ್ಪ, ನಿಮ್ಮ ಶಿರ್ಸಿಗೆ ಒಂದು ಮನೆ ಕೊಟ್ಟಿದಾರ ಹೇಳಪ್ಪ. ಕುಮಾರಸ್ವಾಮಿ ಅವರೇನೋ ಉಪ ಪ್ರಶ್ನೆ ಕೇಳೋರಿದ್ದಾರೆ ಸ್ಪೀಕರ್, ನಿಮ್ಗೊಂದು ಮನೆ ಅಲ್ಲ, ಅವರೇನೋ ಉಪ ಪ್ರಶ್ನೆ ಕೇಳೋರಿದ್ದಾರೆ. ನಾನು ಈ ಪ್ರಶ್ನೆ ನಿಮ್ಗೆ ಕೇಳ್ತಾ ಇಲ್ಲ, ಬೇರೆ ಚರ್ಚೆ ಮಾಡೋಣ. ನಾನು ನೀವು ಈ ಪ್ರಶ್ನೋತ್ತರ ಇದು, ಉಪ ಪ್ರಶ್ನೆ ಕೇಳಬೇಕು. ಸೋಮಣ್ಣ ಹೇಳಿ, ಚೀಫ್ ಮಿನಿಸ್ಟರ್ ಜೊತೆ ಜಗಳ ಮಾಡಿ ಇಲಾಖೆಗೆ ಹೊಸ್ದಾಗ ಮನೆ ಕಟ್ಟಿಸ್ತಕ್ಕಂತ ಕೆಲಸ ಮಾಡಿ, ಹಳೆ ಬಾಕಿಗೂ ಕೊಡಿ ದುಡ್ಡನ್ನ, ಹೊಸ್ದಾಗೂ ಕೊಡ್ರಿ ಒಂದೊಂದು ಮನೇನ. ಯಾರು ಎಮ್ ಎಲ್ ಎಗಳು ಏನು ಮಾಡಬೇಕು? ಒಂದು ಮನೆ ಕೊಡಲಿಲ್ಲ ಅಂತಂದ್ರೆ ಬಡವ್ರಿಗೆ ಏನಂತ ಹೇಳ್ತಾರೆ? ಸೂರಿಲ್ಲದವ್ರಿಗೆ ಒಂದು ಮನೆ ಕೊಡಕ್ಕಾಗಲಿಲ್ಲ ಅಂತಂದ್ರೆ, ನಾನು ಐ ಪಿ ಒಂದು ಮನೆ ಕೊಡ್ಸಕ್ಕಾಗಲಿಲ್ಲ ಒಬ್ಬರಿಗೆ ಅಂತಂದ್ರೆ, ಅದು ಅವ್ರ ಕ್ಷೇತ್ರದಕ್ಕಿಂತ ಬೇರೆ ಕಡೆ ಕೊಟ್ಟಿದ್ದೀರಂತೆ. ಓಕೆ, ಸೊ ಅದರಿಂದ ಸಭಾಧ್ಯಕ್ಷರ, ನೀವು ಈಗಲಾದರೂ ಕೂಡ ನೀವು ಹೌಸಿಂಗ್ ಬೋರ್ಡ್ ಹೌಸಿಂಗ್ ಮಿನಿಸ್ಟ್ರು ಅಂತ ಅನ್ಕೋಬೇಕಾದ್ರೆ ಬಡವರಿಗೆ ಮನೆ ಕೊಡಬೇಕು. ಓಕೆ ಓಕೆ. ಮತ್ತೆ ಲಾಕ್ ಮಾಡಿಬಿಟ್ಟಿದ್ದೀರಲ್ಲ, ಯಾವ್ಯಾವ ಕಾರಣಕ್ಕೆ ಎಂಕ್ವೈರಿ ಮಾಡ್ತೀವಿ, ಅದು ಸರಿಯಾಗಿ ಮನೆ ಇದು ಕೊಟ್ಟಿಲ್ಲ, ಇದೇನೋ ಮಾಡಿಬಿಟ್ಟಿದ್ದಾರೆ ಎಂಥದ್ದು ಅಕ್ರಮಗಳನ್ನ ಮಾಡಿಬಿಟ್ಟಿದ್ದಾರೆ. ಆಯ್ತಪ್ಪ, ಅಕ್ರಮಗಳು ಮಾಡಿದರೆ, ಸರಿಯಾಗಿ ಮಾಡದೇ ಇದ್ರೆ ಯು ಎಂಕ್ವೈರಿ ಟು ಇಟ್.